ಚನ್ನಪಟ್ಟಣದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ. ಜಿದ್ದಾಜಿದ್ದಿನ ಹೋರಾಟ ನಡೆಸೋದಕ್ಕೆ ಮೂರು ರಾಜಕೀಯ ಪಕ್ಷಗಳು ಸಜ್ಜಾಗಿವೆ. ಸಿಪಿ ಯೋಗೇಶ್ವರ ಅವರನ್ನು ಹಣಿಯೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಅಖಾಡಕ್ಕಿಳಿಯಲು ಸಜ್ಜಾಗ್ತಾ ಇದ್ದಾಗಲೇ ಕಾಂಗ್ರೆಸ್ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ಗೆ ಬಿಗ್ ಫೈಟ್ ಕೊಡೋದಕ್ಕೆ ಸಾರಿಗೆ ಸಚಿವ ಎಚ್ ಎಂ ರೇವಣ್ಣ ಅವರನ್ನು ಕಣಕ್ಕಿಳಿಸಲಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸಿಎಂ ಆಪ್ತರಾಗಿರುವ ಎಚ್ ಎಂ ರೇವಣ್ಣ ಅವರನ್ನು ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದ್ದು ಎಚ್ ಎಂ ರೇವಣ್ಣ ಹೆಸರನ್ನು ಫೈನಲ್ ಮಾಡಲಾಗಿದೆಯಂತೆ. ಸಿ ಪಿ ಯೋಗೇಶ್ವರ ಅವರನ್ನು ಹಣಿಯೋದಕ್ಕೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಒಳಒಪ್ಪಂದ ಮಾಡಿಕೊಂಡಿದೆ ಎಂಬ ಊಹಾಪೋಹಗಳಿಗೆ ಇದೀಗ ತೆರೆ ಬಿದ್ದಂತಾಗಿದೆ. ಸದ್ಯ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬಿಗ್ ಫೈಟ್ಗೆ ವೇದಿಕೆ ಸಜ್ಜಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ ಅವರನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಥವಾ ಒಳಒಪ್ಪಂದವನ್ನು ಮಾಡಿಕೊಂಡಿವೆ ಅನ್ನುವಂಥ ಗುಲ್ಲೇನೆದ್ದಿತ್ತು. ಅದಕ್ಕೆ ಈಗ ಫುಲ್ ಸ್ಟಾಪ್ ಬಿದ್ದಾಗ ಕಾಣುತ್ತೆ ಸದ್ಯಕ್ಕೆ. ಯಾಕೆಂದರೆ ಇದೇ ಚನ್ನಪಟ್ಟಣದಲ್ಲಿ ಕಣಕ್ಕಿಳಿಯೋದಕ್ಕೆ ಎಚ್ ಎಂ ರೇವಣ್ಣ ಅವರ ಹೆಸರನ್ನು ಫೈನಲೈಸ್ ಮಾಡಲಾಗಿದೆಯಂತೆ. ನಿನ್ನೆ ನಡೆದಂಥ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಬಿಗ್ ಫೈಟನ್ನು ಕೊಡಲೇಬೇಕು, ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರನ್ನು ಸೋಲಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಎಚ್ ಎಂ ರೇವಣ್ಣವನ್ನು ಕಣಕ್ಕಿಳಿಸಲಾಗಿದೆಯಂತೆ. ಯಾಕೆಂದರೆ ಈಗಾಗಲೇ ಮೆಸೇಜ್ ಏನು ಪಾಸ್ ಆಗ್ತಾ ಇತ್ತು, ಇಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಳಒಪ್ಪಂದ ಮಾಡಿಕೊಂಡಿವೆ ಅಂತ, ಆ ಒಂದು ಮೆಸೇಜಿಗೆ ವಿರುದ್ಧವಾಗಿ ಯಾವುದೇ ರೀತಿ ಒಳಒಪ್ಪಂದ ಆಗಿಲ್ಲ ಅನ್ನೋದನ್ನು ಕಾರ್ಯಕರ್ತರಿಗೆ ಸಾರೋದಕ್ಕೆ ಎಚ್ ಎಂ ರೇವಣ್ಣ ಅವರನ್ನು ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಿಸಿದೆ. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರ ಇನ್ನಷ್ಟು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಏನು ಪರಿವರ್ತನೆ ಆಗ್ತಾ ಇದೆ. ನೋಡಬೇಕು ಕದನ ಕುತೂಹಲ ಯಾವ ರೀತಿ ಇರುತ್ತೆ ಅಂತ. ಎಲ್ಲರೂ ಘಟಾನುಘಟಿಗಳೇ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಿ ಪಿ ಯೋಗೇಶ್ವರ್, ಇದೀಗ ಎಚ್ ಎಂ ರೇವಣ್ಣ, ಸಿ ಎಂ ಆಪ್ತರು ಕೂಡ ಹೌದು, ಸಿ ಎಂ ಸಿದ್ದರಾಮಯ್ಯನವರೇ ಅವರೇ ಏನು ಎಚ್ ಎಂ ರೇವಣ್ಣ ಅವರ ಹೆಸರನ್ನು ಫೈನಲೈಸ್ ಮಾಡಿದ್ರಂತೆ. ಕೆಲವು ಆಕ್ಷೇಪ ಅಲ್ಲಿ ವ್ಯಕ್ತವಾದರೂ ಕೂಡ ಅಂತಿಮವಾಗಿ ಎಚ್ ಎಂ ರೇವಣ್ಣ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಆದರೆ ಎಚ್ ಎಂ ರೇವಣ್ಣ ಅವ್ರಿಗೂ ಈ ಕ್ಷೇತ್ರಕ್ಕೂ ಏನು ಸಂಬಂಧ? ಒಕ್ಕಲಿಗ ಸಮುದಾಯವೇ ಇಲ್ಲಿ ಬಹುತೇಕ ನಿರ್ಣಾಯಕವಾಗಿರುವ ಸಂದರ್ಭದಲ್ಲಿ ಕುರುಬ ಸಮುದಾಯದ ಎಚ್ ಎಂ ರೇವಣ್ಣ ಬಂದು ನಿಂತರೆ ಜನರು ಸ್ವೀಕರಿಸ್ತಾರ ಅನ್ನೋದೇ ಇಲ್ಲಿರುವಂಥ ಪ್ರಶ್ನೆ. ಯಾಕಂದರೆ ಎಚ್ ಎಂ ರೇವಣ್ಣ ಮಾಸ್ ಲೀಡರ್ ಕೂಡ ಅಲ್ಲ, ಅವರು ಮಾಗಡಿ ಕಡೆಯವರು. ಇನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಇಷ್ಟಪಟ್ಟಿದ್ದರು ಅಂತೇಳಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನಾದರೂ ಎಲ್ಲಿ ರಾಜಕಾರಣದಲ್ಲಿ ಏನು ಕೂಡ ಆಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ.